ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 10 ಪೇಜ್ ನಂಬರ್ 118. ಅಲ್ಲದೆ ಶ್ರೇಣಿಯಲ್ಲಿ ಸ್ವಲ್ಪವೇ ಕಡಿಮೆ ಎಂದರೆ ಸ್ವಲ್ಪ ಕಡಿಮೆ ಪರಿಪೂರ್ಣವಾಗಿರುವುದು ಎಂದು ಭಾವಿಸಬಾರದು. ಒಂದು ಸೃಷ್ಟಿಯು ಪರಿಪೂರ್ಣವಾಗಿದ್ದಿರಬಹುದು, ಆದಾಗ್ಯೂ ಮತ್ತೊಂದಕ್ಕಿಂತ ಸ್ವಲ್ಪ ಕೆಳಮಟ್ಟದಲ್ಲಿರುವುದು ಎಂದರ್ಥ. ಹೀಗಾಗಿ ಒಂದು ಪರಿಪೂರ್ಣವಾದ ಕುದುರೆಯು ಪರಿಪೂರ್ಣವಾದ ಮನುಷ್ಯನಿಗಿಂತ ಕೆಳಮಟ್ಟದ್ದಾಗಿದೆ ಮುಂತಾಗಿ ಸಜೀವ ಮತ್ತು ನಿರ್ಜೀವವಾದವುಗಳಲ್ಲೂ ಹಲವಾರು ರೀತಿಯ ಸ್ವಭಾವಗಳಿರುತ್ತವೆ. ಇದನ್ನು ವಿಷದಗೊಳಿಸುವಂತೆ ನಾವು ಕೆಳಗಣ ಪಟ್ಟಿಯನ್ನು ನೀಡುತ್ತಿದ್ದೇವೆ. ಪರಲೋಕ ದರ್ಜೆಯ ಆತ್ಮಿಕ ಜೀವಿಗಳು, ದೈವಿಕ ದೇವದೂತ ವರ್ಗ, ಭೂಲೋಕದ ಶ್ರೇಣಿಗಳು ಅಥವಾ ಪ್ರಾಣಿ ಸಂಕುಲ, ಮಾನವ ಜೀವಿ, ಪಶುಗಳು, ಪಕ್ಷಿಗಳು, ಮೀನುಗಳು, ಸಸ್ಯ ಸಾಮ್ರಾಜ್ಯದ ಶ್ರೇಣಿಗಳು, ಮರಗಳು, ಪೊದೆಗಳು, ಹುಲ್ಲುಗಳು, ಪಾಚಿಗಳು, ಖನಿಜ ಸಾಮ್ರಾಜ್ಯದ ಶ್ರೇಣಿಗಳು, ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣ. ಮೇಲೆ ಪ್ರಸ್ತಾಪಿಸಿರುವ ಪ್ರತಿಯೊಂದು ಖನಿಜವು ಶುದ್ಧವಾಗಿರಬಹುದು, ಆದಾಗ್ಯೂ ಬಂಗಾರವು ಅತ್ಯುನ್ನತ ಸ್ಥಾನದಲ್ಲಿದೆ. ಸಸ್ಯಗಳ ಪ್ರತಿಯೊಂದು ವರ್ಗವನ್ನು ಪರಿಪೂರ್ಣತೆಗೆ ತರಬೇಕಾಗಿರುವುದಾದರೂ ಅವುಗಳು ತಮ್ಮ ಸ್ವಭಾವ ಮತ್ತು ಶ್ರೇಣಿಯಲ್ಲಿ ಇನ್ನೂ ಭಿನ್ನವಾಗಿವೆ. ಅದರಂತೆ ಪ್ರಾಣಿವರ್ಗದಲ್ಲಿಯೂ ಪ್ರತಿಯೊಂದು ಜಾತಿಯದ್ದನ್ನು ಪರಿಪೂರ್ಣತೆಗೆ ತರಬೇಕಾದರೂ ಆಗಲೂ ಇನ್ನೂ ವೈವಿಧ್ಯಗಳಿರುತ್ತವೆ. ಸ್ವಭಾವವನ್ನು ಪರಿಪೂರ್ಣತೆ ಉಳ್ಳವರಾಗಿದ್ದರೂ ಒಂದಕ್ಕೊಂದು ಉತ್ತಮ ಮತ್ತು ಕೆಳಗಿನ ಸ್ವಭಾವ ಅಥವಾ ಪ್ರಕೃತಿಯಾಗಿರುತ್ತದೆ. ಅವು ಸಮರ್ಪಕವಾಗಿದ್ದರೂ ಸ್ವಭಾವದಲ್ಲಿ ಜಾತಿಯಲ್ಲಿ ಒಂದಕ್ಕೊಂದು ಹೆಚ್ಚು ಕಡಿಮೆಯಾಗಿ ಕಂಡುಬರುತ್ತದೆ. ದೈವಿಕ ಸ್ವಭಾವವು ಎಲ್ಲ ಆತ್ಮಿಕ ಜೀವಿಗಳ ಅತ್ಯಂತ ಶ್ರೇಷ್ಠ ಮತ್ತು ಉನ್ನತವಾದದ್ದು. ಕ್ರಿಸ್ತನು ತನ್ನ ಪುನರುತ್ಥಾನದಲ್ಲಿ ಎಲ್ಲ ಪರಿಪೂರ್ಣ ದೇವದೂತರುಗಳಿಗಿಂತಲೂ ಬಹಳ ಹೆಚ್ಚಾಗಿ ದೇವದೂತರ ಸ್ವಭಾವಕ್ಕಿಂತಲೂ ಶ್ರೇಷ್ಠ ಸ್ವಭಾವವುಳ್ಳವನಾಗಿ ಮಾಡಲ್ಪಟ್ಟನು. ಇಬ್ರಿಯ 1:3-5 ವಚನ. ಮೇಲಿನ ಪಟ್ಟಿಯಲ್ಲಿ ಹೆಸರಿಸಲಾದ ವರ್ಗಗಳು ಅವುಗಳು ವಿಭಿನ್ನ ಹಾಗೂ ಪ್ರತ್ಯೇಕವಾದವುಗಳು ಆಗಿವೆ ಎಂಬುದನ್ನು ಜಾಗರೂಕತೆಯಿಂದ ಗಮನಿಸಿರಿ. ಆದಾಗ್ಯೂ ಅವುಗಳ ನಡುವೆ ಹೋಲಿಕೆಯನ್ನು ಆ ರೀತಿಯಾಗಿ ಸ್ಥಾಪಿಸಲಾಗಿದೆ. ಖನಿಜಗಳ ಅತ್ಯುನ್ನತ ಮಟ್ಟವು ಕನಿಷ್ಠ ಮಟ್ಟದ ತರಕಾರಿಗಳಿಗಿಂತ ಸಸ್ಯಕ್ಕಿಂತ ಸ್ವಲ್ಪ ಕೆಳಮಟ್ಟದ್ದು, ಯಾಕೆಂದರೆ ಸಸ್ಯದಲ್ಲಿ ಜೀವವಿದೆ. ಅದರಂತೆ ಸಸ್ಯಗಳಲ್ಲಿನ ಶ್ರೇಷ್ಠ ಮಟ್ಟವು ಸಹ ಕೆಳಮಟ್ಟದ ಪ್ರಾಣಿ ಜೀವಿಗಳಿಗೆ ಸ್ವಲ್ಪ ಕಡಿಮೆಯಾದಾಗಿದೆ, ಯಾಕೆಂದರೆ ಪ್ರಾಣಿ ಜೀವಿಗಳು ಅದರ ಕೆಳಮಟ್ಟದಲ್ಲಿಯೂ ತನ್ನ ಅಸ್ತಿತ್ವದ ಬಗ್ಗೆ ಸಾಕಷ್ಟು ಪರಿಜ್ಞಾನ ಉಳ್ಳದಾಗಿದೆ. ಅದೇ ರೀತಿಯಲ್ಲಿ ಮಾನವನು ಲೋಕದ ಎಲ್ಲ ಪ್ರಾಣಿಗಳಲ್ಲಿ ಅತ್ಯುನ್ನತನಾಗಿದ್ದರೂ ದೇವದೂತರುಗಳಿಗಿಂತ ಸ್ವಲ್ಪ ಕೆಳಮಟ್ಟದ್ದಾಗಿದ್ದಾನೆ, ಯಾಕೆಂದರೆ ದೇವದೂತನು ಆತ್ಮಿಕವು ಪರಲೋಕದ ಜೀವಿಗಳು ಆಗಿವೆ. ಈಗ ನಾವು ನೋಡುವ ಮನುಷ್ಯನು ಪಾಪದಿಂದ ಬಿದ್ದು ಹೋಗಿರುವವನಾಗಿದ್ದು ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ಪರಿಪೂರ್ಣ ಮನುಷ್ಯನ ಆಶ್ಚರ್ಯಕರವಾದ ಭಿನ್ನತೆ ಉಳ್ಳವನಾಗಿದ್ದಾನೆ. ಪಾಪವು ಕ್ರಮೇಣವಾಗಿ ಆತನ ಲಕ್ಷಣಗಳನ್ನು ಮಾತ್ರವಲ್ಲದೆ ಆತನ ಗುಣನಡತೆಗಳನ್ನು ಬದಲಾಯಿಸಿದೆ. ಬಹುಸಂಖ್ಯೆಯಾಗಿರುವ ತಲೆಮಾರುಗಳು ತನ್ನ ತಿಳಿಗೇಡಿತನದಿಂದಲೂ ಸ್ವಚ್ಛಾಚಾರ ಮತ್ತು ಸಾಮಾನ್ಯವಾದ ನೀತಿಭ್ರಷ್ಟತೆಯ ಕಾರಣದಿಂದಲೂ ಮಾನವೀಯತೆ ಮತ್ತು ಎಷ್ಟೋ ಮಂಗುಗಳಿಸಿದರೆಂದರೆ ಹೆಚ್ಚಿನ ಜನಾಂಗಗಳಲ್ಲಿ ದೇವರ ಹೋಲಿಕೆಯು ಬಹುತೇಕ ಅಳಿಸಿ ಹೋಗಿದೆ ಮತ್ತು ಬಹುಮಟ್ಟಿಗೆ ನಿರ್ನಾಮಗೊಳಿಸಿದೆ. ನೈತಿಕ ಮತ್ತು ಬೌದ್ಧಿಕ ಸ್ವಭಾವಗಳು ಕುಬ್ಜವಾಗಿದೆ ಮತ್ತು ಪ್ರಾಣಿ ಸಹಜ ಪ್ರಕೃತಿಗಳು ಅನಗತ್ಯವಾಗಿ ಬೆಳೆಯುತ್ತಿದೆ. ಅದನ್ನು ಉತ್ತಮವಾದವುಗಳೊಂದಿಗೆ ಸಮತೋಗಿಸಲು ಇನ್ನು ಮುಂದೆ ಸಾಧ್ಯವಾಗದು. ಎಲ್ಲ ವೈದ್ಯಕೀಯ ವಿಜ್ಞಾನದ ಸಹಾಯದ ಹೊರತಾಗಿಯೂ ಮಾನವರ ಸರಾಸರಿ ಆಯಸ್ಸು ಈಗ 35 ಮಾತ್ರವೇ ಆಗಿದೆ. ಮನುಷ್ಯನು ತನ್ನ ದೈಹಿಕ ಶಕ್ತಿಯನ್ನು ಅಷ್ಟರ ಮಟ್ಟಿಗೆ ಕಳಕೊಂಡಿದ್ದಾನೆ. ಆದರೆ ಮೊದಲಿಗೆ ಆತನು ಅದೇ ದಂಡನೆಯಲ್ಲಿರುವಾಗಲೂ 930 ವರ್ಷಗಳ ಕಾಲ ಬದುಕಿದ್ದನು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.